ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾಂಚಲ್ ಮೀಡಿಯಾ. ಸೊ ಇವತ್ತಿನ ಒಂದು ವಿಶೇಷ ಸುದ್ದಿ ಅಂತ ಹೇಳಿದ್ರೆ, ಯಾಕೆ ಈ ಒಂದು ಪೆಟ್ರೋಲ್ ಬೆಲೆ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ? ಸದ್ಯಕ್ಕೆ ಇವನು ನೋಡ್ತಾ ಇದ್ದೇವೆ, ನಾವು ರೋಡ್ ಸೈಡ್ ಹೋಗ್ತಾ ಇದ್ರೆ ಕೆಲವೊಂದು ಜನ, ಮೀನ್ಸ್ ನಾವು ಕೂಡ ಹಂಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಿಂಗೆ ಹೋಗ್ತಾ ಇರುವಾಗ ಕೆಲವರು ಅರ್ಧದಲ್ಲೇ ಗಾಡಿಯನ್ನು ಬಿಟ್ಕೊಂಡು ಪೆಟ್ರೋಲ್ ಬಂಕ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದುಡ್ಕೊಂಡು ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಸಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಿದ್ರು, ಸ್ಟಾರ್ಟಿಂಗ್ ಅಲ್ಲಿ ಲೀಟರ್ ನೋಡ್ಕೊಂಡು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಪೆಟ್ರೋಲ್ ಹಾಕ್ತಾ ಇದ್ರು. ಸದ್ಯಕ್ಕೆ ಈ ಲಾಕ್ಡೌನ್ ಇಂದಾಗಿ ಯಾರಿಗೆ ಇವಾಗ ಇನ್ಕಮ್ ಇಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಅವ್ರು ಇವಾಗ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸದ್ಯಕ್ಕೆ ಈ ಒಂದು ಡೇ ಬೈ ಡೇ ಪೆಟ್ರೋಲ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಅವರು ಲೀಟರ್ ನೋಡ್ತಾ ಇಲ್ಲ. ಅಮೌಂಟ್ 100 ರುಪೀಸ್ ಇದ್ರೆ 200 ರುಪೀಸ್ ಇದ್ರೆ 200 ರುಪೀಸ್ ಗೆ ಆ ಒಂದು ಪೆಟ್ರೋಲ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಾಕಿಸ್ಕೊಳ್ತಾರೆ. ಯಾಕೆ ಈ ಒಂದು ಪೆಟ್ರೋಲ್ ಡೇ ಬೈ ಡೇ ಹೈಕ್ ಆಗ್ತಾ ಇದೆ, ಆ ವಿಷಯ ನಾವು ಮಾತಾಡೋಣ. ಆ ವಿಷಯದಲ್ಲಿ ಒಂದು ಸಣ್ಣ ಪುಟ್ಟ ವಿಷಯವನ್ನ ಹೇಳ್ತಿದ್ದೀನಿ. ವೆರಿ ಇಂಪಾರ್ಟೆಂಟ್ ಕಾರಣ ಅಂತ ಹೇಳಿದ್ರೆ, ಇವಾಗ ಸದ್ಯಕ್ಕೆ ಏನಾಗ್ತಿದೆ, ಸದ್ಯಕ್ಕೆ ಇವಾಗ ಲಾಕ್ಡೌನ್ ಆಗಿದೆ. ಸೊ ಇವಾಗ ಸಪ್ಲೈ ಆಗ್ತಾ ಇಲ್ಲ ಒಂದು. ಎರಡನೇದ್ದು ಎಕ್ಸಸೈಸ್ ಡ್ಯೂಟಿ ಆನ್ ಪೆಟ್ರೋಲ್. ಎಕ್ಸಸೈಸ್ ಡ್ಯೂಟಿ ಅಂತ ಹೇಳಿದ್ರೆ ಅದು ಒಂದು ತರಹದ ಪೆಟ್ರೋಲ್ ಟ್ಯಾಕ್ಸ್. ಟ್ಯಾಕ್ಸ್ ಪೆಟ್ರೋಲ್ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಹಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅದರ ಒಂದು ಟ್ರಾನ್ಸ್ಪೋರ್ಟೇಷನ್ ಇರಲಿ, ಲೈಸೆನ್ಸ್ ಇರಲಿ, ಸೇಲ್ ಇರಲಿ, ಪ್ರೊಡಕ್ಷನ್ ಇರಲಿ, ಸೊ ಅದರ ಮೇಲೆ ಒಂದು ಇಂಪೋಸ್ ಮಾಡ್ತಾರೆ ಈ ಒಂದು ಟ್ಯಾಕ್ಸ್ ಅನ್ನು. ಅದಕ್ಕೆ ಹೇಳ್ತೀವಿ ಎಕ್ಸಸೈಸ್ ಡ್ಯೂಟಿ ಅಂತ ಹೇಳಿ ಆನ್ ಪೆಟ್ರೋಲ್. ಈ ಒಂದು ಕಾರಣದಿಂದಾಗಿ ಪೆಟ್ರೋಲ್ ಬೆಲೆ ಏನಾಗುತ್ತಿದೆ ಅಂತ ಹೇಳಿದ್ರೆ, ಈ ಒಂದು ಲಾಕ್ಡೌನ್ ಇಂದಾಗಿ ಕೂಡ ಆ ಒಂದು ಎಫೆಕ್ಟ್ ಇದರ ಮೇಲೆ ಬೀಳುತ್ತೆ. ಎಕ್ಸಸೈಸ್ ಡ್ಯೂಟಿ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ, ಸದ್ಯಕ್ಕದು 30% ಇತ್ತು. ಫಾರ್ ಎಕ್ಸಾಂಪಲ್, 100 ರುಪೀಸ್ ಇದ್ದು ಒಂದು ಐಟಮ್ ಹೋಗ್ತಾ ಇದ್ರೆ, 100 ರುಪೀಸ್ ಇದ್ದು ಒಂದು ಪೆಟ್ರೋಲ್, 100 ರುಪೀಸ್ ಇದ್ದು ಒಂದು ಐಟಮ್ ಇತ್ತು, ಅದರ ಮೇಲೆ 30% ಟ್ಯಾಕ್ಸ್ ಹಾಕ್ತಾರೆ. ಇವಾಗ ಅದು ಏನಾಗಿದೆ ಅಂತ ಹೇಳಿದ್ರೆ, 32% 30-32% ಏನಾಗಿದೆ ಅಂತ ಹೇಳಿದ್ರೆ ಹೆಚ್ಚಾಗಿದೆ. ಈ ಒಂದು ವಿಷಯದಿಂದಾಗಿ, ಈ ಒಂದು ಕಾರಣದಿಂದಾಗಿ ಪೆಟ್ರೋಲ್ ಬೆಲೆ ಸೆಂಚುರಿ ಆಗಿದೆ. ಸೊ ಇವಾಗ ಏನಾಗಿದೆ, ಇವತ್ತಿನ ಒಂದು ಬೆಲೆ ನೋಡುವಾಗ, ಎಷ್ಟು ಪ್ರೈಸ್ ನೋಡ್ತಾ ಇರುವಾಗ 101 ರೂಪಾಯಿ ಆಗಿದೆ. ಈಗ ಲಾಕ್ಡೌನ್ ಸ್ವಲ್ಪ ಸದ್ಯಕ್ಕೆ ಓಪನ್ ಆದ್ರೆ ಈ ಒಂದು ಬೆಲೆ ಕಡಿಮೆ ಆಗುವ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ, ಪ್ರೊಡಕ್ಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚಾಗುತ್ತೆ. ಅವಾಗ ಡಿಮ್ಯಾಂಡ್ ಕೂಡ, ಅಂದ್ರೆ ಡಿಮ್ಯಾಂಡ್ ಹೆಚ್ಚಾಗಿರುತ್ತೆ, ಸಪ್ಲೈ ಕೂಡ ಇನ್ನಷ್ಟು ಹೆಚ್ಚಾಗುತ್ತೆ. ಆ ಟೈಮಲ್ಲಿ ಆ ಒಂದು ಪೆಟ್ರೋಲ್ ಬೆಲೆ ಇಳಿಕೆ ಕಾಣಲು ಸಾಧ್ಯವಿದೆ. ಗೌರ್ಮೆಂಟ್ ಯಾವುದೇ ಆಗಿರಲಿ, ಆಸ್ ಪರ್ ರೂಲ್ ಪ್ರಕಾರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಪೆಟ್ರೋಲ್ ಮಾತ್ರ ಅಲ್ಲ, ಅದಲ್ಲದೆ ಯಾವುದೇ ಒಂದು ಗೂಡ್ಸ್ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಹಾಕ್ತಾರೆ. ಆ ಪೆಟ್ರೋಲ್ ಇದ್ದು ಪರ್ಸೆಂಟೇಜ್ 30-32 ಏನಾಗಿದೆ ಅಂತ ಹೇಳಿದ್ರೆ 32% ಇನ್ಕ್ರೀಸ್ ಆಗಿದೆ. ಇನ್ನೂ ಹೆಚ್ಚಾಗಲಿ ಚಾನ್ಸಸ್ ಇದೆ. ಇನ್ ಕೇಸ್ ಲಾಕ್ಡೌನ್ ಓಪನ್ ಆದ್ರೆ ಇನ್ನಷ್ಟು ಇಳಿಕೆ ಕಾಣಲು ಸಾಧ್ಯವಾಗಿದೆ. ಇದೇ ಇವತ್ತಿನ ಒಂದು ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಚಾಂಚಲ್ ಮೀಡಿಯಾ. ಸದ್ಯಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮಾಹಿತಿಯೊಂದಿಗೆ ಬರ್ತೀನಿ. ಅದರವರೆಗೂ ಸ್ಟೇ ಸೇಫ್, ಸ್ಟೇ ಹೋಮ್.